ಟಿವಿಗೆ ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ. ಅವೆ ಟಿವಿಯ ಸಾಮಾಜಿಕ ಕಳಕಳಿ. ದಯಮಾಡಿ ಮನೆಯಿಂದ ಹೊರಬರುವಾಗ N95 ಅಂತಹ ಉತ್ತಮವಾದ ಮಾಸ್ಕ್ಗಳನ್ನು ಬಳಸಿ ಹಾಗೂ ಸ್ಯಾನಿಟೈಸರ್ ಬಳಸಿ ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ದಲಿತರ ಭೂಮಿ ಸ್ಮಶಾನಕ್ಕೆ ಪ್ರತಿಭಟನೆಯ ತೀವ್ರತೆಗೆ ಬೆಚ್ಚಿಬಿದ್ದ ತಾಲೂಕು ಆಡಳಿತ ಕೊನೆಗೂ ಪ್ರತಿಭಟನೆಯನ್ನ ಹಿಂಪಡೆಯುವಂತೆ ಸ್ಥಳೀಯ ಶಾಸಕರ ಯತ್ನ. ಮಂಜಯ್ಯ ಅಂತೇಳಿ, ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ಈ ಹೋರಾಟದ ಬಗ್ಗೆ ಅದೇ, ಇವರು ನಮಗೆ ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ರು, ನಮ್ಮ ಭೂಮಿ ಈ ಥರ ನಾವು ಸುಮಾರು 20 ವರ್ಷಗಳನ್ನು ಮಾಡ್ಕೊಬರ್ತಾ ಇದ್ದೀವಿ. ಫಾರಂ 53 ಅರ್ಜಿ ಹಾಕಿದ್ವಿ, ಫಾರಂ 50 ಅರ್ಜಿ ಹಾಕಿದ್ವಿ, ಮತ್ತು 57 ಅರ್ಜಿ ಹಾಕಿದ್ವಿ. ಆದರೆ ಇಷ್ಟು ದಿವಸ ನಮಗೆ ನಾವು MLA ಗಮನಕ್ಕೆ ತಂದಿದ್ವಿ. MLA ಕೂಡ ನಮ್ಮ ಆರ್ಐಗೆ ತಹಸೀಲ್ದಾರ್ಗೆ ಫೋನ್ ಮಾಡಿ ಹೇಳಿದ್ದಾರೆ, ಆದರೂ ಅವ್ರು ಮಾಡ್ಕೊಡ್ತೀವಿ ಅಂತ ಇಷ್ಟೋರಿಗೆ ಮಾಡಿಕೊಟ್ಟಿಲ್ಲ. ಮೊನ್ನೆ ಯಾತ್ರಿಕವಾಗಿ ನೋಡುವಾಗ ಅವ್ರು ಪಂಚಾಯಿತಿಯಲ್ಲಿ ಯಾರೋ ಬಂದು ಹೇಳಿದ್ರು ನಮಗೆ ವಶಾಣ ಅಂತ ಖಾತೆ ಆಗಿದೆ, ಅದನ್ನು ಬಿಡಿಸಿ ಅಂತೇಳಿ ಪಂಚಾಯಿತಿ ಮೆಂಬರ್ ಒಬ್ಬರು ಸಂಪತ್ ಅನ್ನೋರು ಅದನ್ನು ಒತ್ತಾಯ ಮಾಡ್ತಾ ಇದ್ದಾರೆ, ಅದನ್ನು ಬಂದು ಸರ್ವೆ ಮಾಡಿ ಬಿಡಿಸ್ಕೊಡ್ತಾರೆ ಅಂತೇಳಿ ನಮ್ಮ ಗಮನಕ್ಕೆ ತಂದರು. ಈಗ ಇಲ್ಲಿವರೆಗೆ ನೀವು ಅವ್ರ ಜೊತೆ ಸಹಕಾರ ಕೈ ಜೋಡಿಸ್ತಾ ಇದ್ದೀರಾ ಹೋರಾಟಕ್ಕೆ? ಹೌದೌದು, ಇವತ್ತು ಅವ್ರು ಹೇಳಿದ ಮೇಲೆ ನಾವು ಬಂದಿದ್ದೀವಿ. ಅವ್ರು ಬಂದು ಈಗಾಗಲೇ ಧರಣಿ ಮಾಡ್ತಾ ಕೂತಿದ್ದಾರೆ, ಅವ್ರು ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಈಗ ತಹಸೀಲ್ದಾರ ಇಲ್ಲ DC MLA ಅವ್ರ ಜೊತೆ ಮಾತಾಡಿ ಒಂದು ನ್ಯಾಯ ತರಿಸ್ಕೊಡ್ಬೋದಲ್ಲ? ಅಲ್ಲ, ಮಾತಾಡ್ತೀವಿ, ಆದರೆ ನಮಗೆ ಏನಿದೆ ಅನ್ನೋದು ಗೊತ್ತಿರಲಿಲ್ಲ ಇಷ್ಟವರೆಗೂ. ಹಾಗಾಗಿ ಈಗೆಲ್ಲ ತಿಳ್ಕೊಂಡಿದ್ದೀವಿ, ಇದು ಅದು ಏನು ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಈಗಾಗಲೇ ತಹಸೀಲ್ದಾರ ಇಲ್ಲಿ ಬಂದಿದ್ದರು, ತಹಸೀಲ್ದಾರರು ಈಗ ನಾವು ಏನು ಮಾಡಬೇಕನ್ನೋ ಗೊಂದಲದಲ್ಲಿದ್ದಾರೆ, ಮತ್ತು ಈಗಾಗಲೇ ಶಾಸಕರು ಕೂಡ ನನಗೆ ಯಾರಿಗೆ ಫೋನ್ ಮಾಡಿ ಹೇಳಿದ್ರು ನಾನು ಬರ್ತೀನಿ ನೋಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ನಾವು ಕೂಡ ಇವರಿಗೆ ನ್ಯಾಯ ಸಿಕ್ಕವರೆಗೂ ನಾವು ಚಲವಣೆ ಮಾಡೋದಕ್ಕೆ ಸಾಧ್ಯತೆ ಇದ್ದೀವಿ. ನಾವು ಕೂಡ ಅವ್ರ ಜೊತೆಗೆ ಇವತ್ತು ಇವ್ರು ಕೂತಿದ್ದಾರೆ, ನಾಳೆಯಿಂದ ನಾವು ಕೂಡ ಇವ್ರ ಜೊತೆ ಕೈ ಜೋಡಿಸ್ತೀವಿ. ಅವ್ರು ಇವತ್ತು ರಾತ್ರಿ ನಿನ್ನೆ ಬರುತ್ತೆ ಅಂತಿದ್ದಾರೆ, ಅದಕ್ಕೆ ನಾವು ಕೂಡ ನಾಳೆಯಿಂದ ಇವರಿಗೆ ಇವ್ರ ಜೊತೆ ಕೈ ಜೋಡಿಸ್ತೀವಿ. ಇವಾಗಲೂ ಕೂಡ ಅವ್ರಿಗೆ ಏನು ನಾವು ದಯ ಏನು ಕೊಟ್ಟಿದ್ದೀವಿ, ನಿಮಗೆ ಏನೇನು ಸಹಕಾರ ಬೇಕು, ಊಟಕ್ಕೆ ಏನು ಬೇಕು, ನಿಮಗೆ ನೀರ್ಲಿಕ್ಕೆ ಏನೇನು ಬೇಕು ಅದನ್ನು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ. ಇನ್ನು ಮುಂದೇನು ಕೂಡ ಸಹಕಾರ ಕೊಡ್ತೀವಿ, ಇದು ನ್ಯಾಯ ಸಿಗಬೇಕು. ಯಾಕೆಂದರೆ ಇಲ್ಲಿ ಒಬ್ಬ ತಹಸೀಲ್ದಾರರು DC ಗಮನಕ್ಕೆ ತರಬಹುದಿತ್ತು. ಇದು ನೋಡಿ, ಒಬ್ಬರು ಬಡವರು ದಲಿತರು ಭೂಮಿ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡಿರೋದ್ರಿಂದ ಇದನ್ನು ನಾವು ರಿಪೋರ್ಟ್ ಆಗಕ್ಕೆ ಬರೋದಿಲ್ಲ ಅಂತ ಹೇಳಿ ಸರ್ ಅಂತೀರಿ. RI ಆಗಲಿ ಅಥವಾ ಸರ್ವೇರ್ ಆಗಲಿ ಅಥವಾ ಇಲಾಖೆ ಕಂಡಕ್ಟರ್ ಆಗಲಿ ತಹಸೀಲ್ದಾರ್ ಗಮನಕ್ಕೆ ತಂದು ತಹಸೀಲ್ದಾರ್ DC ಮನವೊಲಿಸಬೇಕಿತ್ತು. ಆಗಲೇ ಅಲ್ಲಿ ಆ ಊರಿನಲ್ಲಿ ಆದಿ ಕಾಲದಿಂದಲೂ ಸರ್ವೆ ನಂಬರ್ 300 P ಇವರು ಆಗಲಾಗುತ್ತೆ. ಇದು ಕೋಳೂರು ಗ್ರಾಮದ ಸರ್ವೆ ನಂಬರ್ನಲ್ಲಿ ಮಶಾಣ ಇದೆ. ಆದಿ ಕಾಲದಿಂದ ಸಾರ್ವಜನಿಕರ ಎಲ್ಲರೂ ಕೇಳಿದಾಗ ಅವರು ಇಲ್ಲ, ನಾವು ಆದಿ ಕಾಲದಿಂದ ಅಲ್ಲಿ ಮಶಾಣ ಇದೆ, ನಾವು ಅಲ್ಲಿ ತಗೋ ಸಂಸ್ಕಾರ ಮಾಡ್ತಾ ಹೋಗ್ತೀವಿ ಅಂತ ಎಲ್ಲರೂ ಕೂಡ ಹೇಳಿದ್ದಾರೆ. ಆದರೆ ಇದು ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಮಾಡಿದ್ರು, ಯಾರು ಬಲ ಪ್ರಯೋಗ ಮಾಡಿದ್ರು ಅನ್ನೋದು ಗೊತ್ತಾಗಬೇಕೀಗ. ಅದರಿಂದ ಇದು RI ಮತ್ತು ಇಲಾಜಾ ಕೊಡೆಂಟಿಗೆ ಇವರಿಗೆ ಸಸ್ಪೆಂಡ್ ಮಾಡಬೇಕು, ಇವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಯಾಕೆಂದರೆ ಇವರು ಈ ಥರದ ಗೊತ್ತಿದ್ದು ಕೂಡ ಕಲ್ಟಿವೇಷನ್ ಮಾಡಿ ಜಾಗದ ಮೇಲೆ ಇವರು ಮಶಾಣಕ್ಕಂಥ ವರದಿಯನ್ನು ಸಲ್ಲಿಸಿದ್ದಾರೆ DC ಅಂದರೆ ಇವರು ಯಾವ ಉದ್ದೇಶ ಏನಿರ್ಬೋದು ಅನ್ನೋದನ್ನ ನಾವೀಗ ತಿಳ್ಕೊಳ್ಬೇಕಾಗತ್ತೆ. ಅವ್ರ ವಿರುದ್ಧವಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ನನ್ನ ಹೆಸರು ರುದ್ರಯ್ಯ ಅಂತ ಹೇಳಿ. ಈ ಹೋರಾಟದ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಈ ಹೋರಾಟ ಭಾಳ ನ್ಯಾಯಯುತದ ಹೋರಾಟ. ಅಧಿಕಾರಿಗಳಿಂದ ಭಾಳ ಅನ್ಯಾಯ ಅಕ್ರಮ ನಡೆಯುತ್ತೆ, ಇದನ್ನು ನಾವು ಖಂಡಿಸ್ತೀವಿ. ಕೂಡಲೇ ಇದನ್ನು ಸರಿಪಡಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಯಾಕಂತೇಳಿದರೆ ಈಗಾಗಲೇ 1991 ಅರ್ಜಿ ಕೊಟ್ಟಿದ್ದಾರೆ, ಮತ್ತು 2000 ಇದ್ದಾರೆ, ಮತ್ತು ಕೃಷಿ ಮಾಡಿದ್ದಾರೆ. ಕಾನೂನು ಏನು ಹೇಳ್ತವೆ? ಕೃಷಿ ಮಾಡಿದ ಜಮೀನು ಸ್ವಾಧೀನದಲ್ಲಿದ್ದರೆ ಅದನ್ನು ಯಾವುದಕ್ಕೆ ಮಂಜೂರು ಮಾಡಬಾರ್ದು, ಒಂದರ ಪಾಯಿಂಟ್. ಎರಡನೇದು, SC ST ಕೃಷಿ ಮಾಡಿದ ಭೂಮಿಯನ್ನು ಬಲಾತ್ಕಾರವಾಗಿ ತೆರವು ಮಾಡಿದರೆ 1989 ಅಟ್ರಾಸಿಟಿ ಆ್ಯಕ್ಟ್ ಪ್ರಕಾರ ಅಧ್ಯಾಯ 5 ಪ್ರಕಾರ ಅಂಥ ಅಧಿಕಾರಿಗೆ 5 ಶಿಕ್ಷೆ ಇದೆ ಅನ್ನೋದು ಆ ಕೇಸಿನಲ್ಲಿ ಇದೆ. ನೀವೀಗ DC ಶಾಂಕ್ಷನ್ ಮಾಡಿಕೊಡ್ತಾರೆ ಅಂತ ಕಾಯ್ತಿರೋ ಅಥವಾ ಈಗ ಅಧಿಕಾರಿಗಳು ಮಾಡಿರೋ ತಪ್ಪಿನ ವಿರುದ್ಧವಾಗಿ ಹೋರಾಟ ಮಾಡ್ತೀರ? ಎರಡೂ. ನಾವು ಒಂದೇನೆಂದರೆ, ಮೊದಲು ಅಧಿಕಾರಿಗಳ ಮೂಲಕ ಒತ್ತಾಯ ಹಾಕಿ ಪ್ರಯತ್ನ ಮಾಡ್ತೀವಿ. ಅವರು ಹೋರಾಟಕ್ಕೆ ಹೋರಾಟವನ್ನು ನಿರಂತರವಾಗಿ ಕಾಪಾಡಲಿಕ್ಕೆ ಎಲ್ಲ ಸಂಘಟನೆಗಳು ಕೂಡ ಅವ್ರಿಗೆ ಬೆಂಬಲ ಕೊಡ್ತೀವಿ. ಅಧಿಕಾರಿಗಳು ಕೂಡಲಿ ಬರಬೇಕು, ಅದನ್ನು ಅಧಿಕಾರಿಗಳೇ ತಪ್ಪು ಮಾಡಿರೋದನ್ನು ಅಧಿಕಾರಿಗಳು ಅದನ್ನು ಸರಿಪಡಿಸ್ಬೇಕು. ತಹಸೀಲ್ದಾರ್ ಮಾಡಿದ ಕೇಸನ್ನು ತಹಸೀಲ್ದಾರ್ ಸರಿ ಮಾಡಲಿಕ್ಕೆ ಬರೋದಿಲ್ಲ. AC ಅವ್ರಿಗೆ ಪವರ್ ಇದೆ, DC ಅವ್ರಿಗೆ ಪವರ್ ಇದೆ, ಅವ್ರು ಕೂಡಲೇ ಸರಿ ಮಾಡಬೇಕು. ಸ್ಮಶಾನ ಇದ್ದರೂ ಕೂಡ ಉದ್ದೇಶಪೂರ್ವಕ ಈ ಜಾಗ ಮಾಡಿದ್ದು ಯಾರು? ಒತ್ತಾಯ ಮಾಡಿದ್ರ ಮೇಲೂ ಅಟ್ರಾಸಿಟಿ ಕೇಸ್ ಆಗಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ ಮೇಲೆ ಆಗಬೇಕು, VA ಮೇಲೆ ಆಗಬೇಕು, ಮತ್ತು ಹಿಂದಿನ ತಹಸೀಲ್ದಾರ್ ಯಾರಿದ್ರು ಅವ್ರ ಮೇಲೆ ಕೂಡ ಆಗಬೇಕಂತ ನಮ್ಮ ಒತ್ತಾಯ ಇದೆ. ದಲಿತರ ಮೇಲೆ ಈ ರೀತಿ ಹೆರಾಸ್ಮೆಂಟ್ ಆಗುತ್ತೆ ಅಂತಂದರೆ ಇದು ಮೀಸಲು ಕ್ಷೇತ್ರ ಅಂತ ಅನ್ನಿಸ್ತದೆ ನಿಮಗೆ? ಖಂಡಿತವಾಗಿಲ್ಲ. ಆ್ಯಕ್ಚುಲಿ ಮೀಸಲಾತಿ ಕೊಟ್ಟಿದ್ದು ಏನಕ್ಕೆ ಅಂತೇಳಿದರೆ, ಎಲ್ಲಿ ಶೋಷಣೆ ದೌರ್ಜನ್ಯ ನಡಿಬಾರದು ಅವ್ರಿಗೆ ಸಾಮಾಜಿಕ ಸಮಾನತೆ ಸಿಗಬೇಕನ್ನುವ ಹಿನ್ನೆಲೆಯಲ್ಲಿ ಮೀಸಲು ಕ್ಷೇತ್ರನ ಕೊಟ್ಟಿದ್ದಾರೆ. ಈ ಪರಿಸ್ಥಿತಿಯನ್ನು ನೋಡಿದರೆ ಇಲ್ಲಿ ಮೀಸಲು ಕ್ಷೇತ್ರದ ಅರ್ಥ ಕಳ್ಕೊಂಡಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಬಲಾಢ್ಯರಿಗೆ ಭೂಮಿ ಕೊಡ್ತಿದ್ದಾರೆ,
ಬಲಾಢ್ಯರು ಆಳ್ವಿಕೆ ಮಾಡ್ತಿದ್ದಾರೆ. ಗೆಲ್ಲೋದು ಎಸ್ ಸಿ ಎಸ್ ಟಿಗಳು ಎಸ್ ಸಿಗಳಾದರೆ ಆಳ್ವಿಕೆ ಮಾಡೋರು ಬಲಾಢ್ಯರು. ಹಾಗಾಗಿ ಇದನ್ನು ಭಾಳ ಭಾಳ ನೋವಿನಿಂದ ಹೇಳಬೇಕಾಗ್ತದೆ. ನಿಮಗೆ ಗೊತ್ತಿದೆ ಈ ಮೀಸಲು ಕ್ಷೇತ್ರದ ಅಭಿವೃದ್ಧಿ ಯಾವ ಪರಿಸ್ಥಿತಿ ಆಗಿದೆ. ಯಾವುದೇ ಪಕ್ಷದ ಅಧಿಕಾರಕ್ಕೆ ಬಂದರೂ ಕೂಡ ಈ ಮೂಡಿಗೆರೆ ಕ್ಷೇತ್ರ ಅಭಿವೃದ್ಧಿ ಏನಾಗಿದೆ, ಜನತೆಯ ಕಣ್ಣೀರು ದಿನನಿತ್ಯ ಬರ್ತಾ ಇದೆ, ಶಾಸಕರೇ ಅಳತ್ತಿದ್ದಾರೆ. ಇದಿಡೀ ಕ್ಷೇತ್ರದ ಅವಮಾನ ಪಡುವಂಥ ವಿಚಾರ ಇದು. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮೀಸಲು ಕ್ಷೇತ್ರದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಮತ್ತು ಇಲ್ಲಿ ಆಯ್ಕೆ ಆಗಿರೋ ಅಳೋದಲ್ಲ. ಅಂಬೇಡ್ಕರ್ ಏನು ಹೇಳಿದ್ದಾರೆ, ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ ಕುಡಿದವರೆಲ್ಲ ಗರ್ಜಿಸಲೇಬೇಕು ಅಂತೇಳಿ. ನಾನು ಕೇಳ್ತೀನಿ ಶಾಸಕರು ಹೆಬ್ಬೆಟ್ಟ ಪದವೀಧರವರು ಎಮ್ ಎ ಮಾಡಿದ್ದಾರೆ, ಅವರು ವಿಧಾನಸೌಧದಲ್ಲಿ ಗುಡುಗಬೇಕು. ಅವರು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದದನ್ನು ನನಗೆ ಕೊಡಬೇಕಂತ ಕೇಳಬೇಕು, ಅಳಬಾರದು. ಹತ್ರ ಅವಮಾನ ನಮಗೆ. ಜಿ ಪರಮೇಶ್ವರು ಅಳತ್ತಾರೆ, ಈ ಕ್ಷೇತ್ರದ ಶಾಸಕರು ಅಳದಾದರೆ ಅಳೋಕ್ಕಾಗಿ ಹುಟ್ಟಿಲ್ಲ. ಕಾಲ ಬದಲಾಗಿದೆ. ಮೂಡಿಗೆರೆಯಲ್ಲಿ ವಿದ್ಯಾವಂತರು ಹೆಚ್ಚಾಗಿದ್ದರೆ ಕೇಳ್ತಿದ್ದಾರೆ. ಮೀಸಲು ಕ್ಷೇತ್ರದಲ್ಲಿ ಇಂಥ ದೌರ್ಜನ್ಯಗಳು ನಡೆದ್ರೆ ಯಾರನ್ನ ಕೇಳಬೇಕು? ಮೀಸಲು ಕ್ಷೇತ್ರ ಯಾಕೆ ಬೇಕು ಹಾಗಾದರೆ? ಇದು ಪ್ರಶ್ನೆ. ಸೊ ಆ ಕೂಡಲೇ ಆ ಕಾರಣದಿಂದ ಕೇವಲ ಜಾತಿ ಪ್ರಶ್ನೆ ಹೇಳ್ತೀನಿ ನಾನು. ಮೀಸಲಾತಿಯಲ್ಲಿ ಇಲ್ಲಿ ಎಸ್ ಸಿ ಎಸ್ ಟಿಗಳು ಜಾತಿ ಜಾಸ್ತಿ ಇದ್ದಾರೆ ನಿಜ, ಎಲ್ಲರಿಗೂ ಅನುಕೂಲ ಆಗಬೇಕು. ಭಾಳ ಕೆಳಜಾತಿಯ ಜನ ಬಡವರು ಭಾಳ ಜನ ಇದ್ದಾರೆ, ಅವ್ರನ್ನು ಕೂಡ ಸಮನಾಗಿ ತಗೊಂಡೋಗುವಂಥ ಕೆಲಸ ಈ ಕ್ಷೇತ್ರದ ಶಾಸಕರು ಆಡಳಿತವರು ಮಾಡಬೇಕು. ಭಾಳ ಮುಖ್ಯವಾಗಿ ಈ ಲೂಟಿ ಹಿಂದೆ ಯಾರಿದ್ದಾರೆ ಪ್ರಶ್ನೆ. ಈ ಲೂಟಿ ಇವತ್ತು ಮಾತ್ರ ಅಲ್ಲ, ನಾವು ಪದೇ ಪದ ಹೇಳ್ತಿದ್ದೀವಿ. ಮೂಡಿಗೆರೆಯಲ್ಲಿ ಭೂಮಿಯ ಮಾರಾಟ ಜನರಿಂದ ಆಗ್ತಿಲ್ಲ, ಅಧಿಕಾರಿಗಳಿಂದ ಆಗ್ತಾ ಇದೆ. ತಾಲೂಕಾಫೀಸು ಕಚೇರಿ ಆಗಿಲ್ಲ, ಇದು ಎ ಪಿ ಎಂ ಸಿ ತರಕಾರಿ ಮಾರದಂಗೆ ಹಕ್ಕುಪತ್ರಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇಲ್ಲಿ ಲೂಟಿ ಕೋರಿದ್ದಾರೆ, ಲೂಟಿ ಕೋರಲ್ಲ ಕೋಟಿಗಟ್ಟಲೆ ಆಸ್ತಿ ಮಾಡ್ತಿದ್ದಾರೆ. ಇದು ಕೂಡಲೇ ನಿಲ್ಲಬೇಕು. ಪಂಚಾಯತಿಯವರು ಯಾರು ಈ ಜಾಗನ ಮಂಜೂರು ಮಾಡಿಸ್ಲಿಕ್ಕೆ ಹೋಗಿ ಇದನ್ನು ಸ್ಮಶಾನಕ್ಕೆ ಬಂತ ಕೇಳಿದ್ದಾರೆ, ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಬೇಕು. ಪಂಚಾಯತ್ ನಿರ್ಣಯ ಆಗಬೇಕು. ಎಸ್ ಸಿ ಜಾಗನ ಯಾವ ಕಾರಣಕ್ಕೂ ಮಾಡಬಾರ್ದು, ಅಲ್ಲಿ ನಿವೇಶನ ಇದೆ. ಈ ಕೂಡಲೇ ಇದನ್ನು ಮಾಡಬೇಕಂತೇಳಿ ತಾಲೂಕು ಇವ್ರನ್ನ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಅವ್ರು ಬಗೆಹರಿಸ್ತಾ ಹೋದರೆ ಉಳಿದೆಲ್ಲ ಸಂಘಟನೆಗಳಿದೆ, ಟೆಂಟ್ ಬೀಳ್ತದೆ ನಾಳೆಯಿಂದ. ಇಲ್ಲಿ ನಿರಂತರವಾದ ಹೋರಾಟ ಆಗ್ತದೆ. ಇಷ್ಟು ಮಾತ್ರ ಅಲ್ಲ, ಮುಚ್ಚಿ ಹಾಕಿರುವ ಎಲ್ಲ ಪ್ರಕರಣದ ಹೊರಗೆ ತೆಗಿತೀವಿ, ಅದಕ್ಕೆ ಇದು ದಾರಿ ಆಗ್ತದೆ. ಕೂಡಲೇ ಅವ್ರ ಸಮಸ್ಯೆನ ಬಗೆಹರಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ಅಲ್ಲಿ ನೀವು ಮಾತಾಡೋದಕ್ಕೆ ಒಂದು ಮಾತು ಹೇಳಿದಿರಿ, ನಾವು ಇದನ್ನೇನಾದರೂ ಸರಿ ಮಾಡದೇ ಇದ್ದರೆ ಮುಚ್ಚಿ ಹಾಕಿದ ಪ್ರಕರಣಗಳನ್ನು ಹೊರಗೆ ತೆಗಿತೀರಿ ಅಂತ. ಇವರಿಗೇನಾದ್ರೂ ಈಗ ನ್ಯಾಯ ಸಿಕ್ಕಿದರೆ ಮುಚ್ಚಿ ಹಾಕಿರ್ತಕ್ಕಂಥ ಪ್ರಕರಣ ಹೊರಗೆ ತೆಗೆಯಲ್ವಾ? ಇಲ್ಲ, ಖಂಡಿತವಾಗಿ ಆ ಪ್ರಯತ್ನದಲ್ಲಿ ಇದ್ದೀವಿ. ಈಗಾಗಲೇ ರೈತ ಸಂಘದವ್ರು ಕೂಡ ಇಲ್ಲ, ಒಂದು ಬಲಾಢ್ಯ ಒಂದು ಮದ್ಯದ ವ್ಯಾಪಾರಿಗೆ 53ನಲ್ಲಿ ಒಂದೇ ಕುಟುಂಬಕ್ಕೆ 14 ಎಕರೆ 15 ಎಕರೆ ಜಾಗ ಮಂಜೂರು ಮಾಡಿದ್ದಾರೆ. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಹೇಳ್ತದೆ, ಒಂದು ಕುಟುಂಬಕ್ಕೆ 2 ಲಕ್ಷ ಆದಾಯ ಇದ್ದರೆ ಸರ್ಕಾರದಿಂದ ಒಂದು ಕುಂಟು ಮಂಜೂರು ಮಾಡಬಾರ್ದು ಅಂತ ಇದೆ. ಎರಡನೇದು ಅಲ್ಲಿ 10 ವರ್ಷದ ಗಿಡಿ ಕೃಷಿ ಆಗಿರಬೇಕು ಅಂಥ ಭೂಮಿಗೆ ಮಂಜೂರು ಮಾಡಲಿಕ್ಕೆ. ಇವರು ಸರ್ಕಾರಿ ಗೋಮಾಳ ಜಾಗಕ್ಕೆಲ್ಲ, ಪಾಪದವ್ರ ಜಾಗಕ್ಕೆಲ್ಲ, ಎಸ್ ಸಿ ಎಸ್ ಟಿಗಳು ಯಾರೆಲ್ಲ ಸರ್ಕಾರಿ ಬೀಳಂದು ಬಿಟ್ಟಿದ್ದಾರೆ ಅದಕ್ಕೆಲ್ಲ 53ಲಿ ಹಕ್ಕುಪತ್ರಗಳನ್ನ ಪಡಿತಾ ಇದ್ದಾರೆ. ಇದನ್ನು ಖಂಡಿತವಾಗಿ ಒಂದು ನಿರಂತರ ಹೋಗ್ಲಿಕ್ಕೆ ಒಂದು ತಯಾರಿ ಮಾಡಿದ್ವಿ, ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡ್ತಿದ್ದೀವಿ. ರೈತ ಸಂಘವ್ರು ನಮ್ಮ ಜೊತೆ ಬಂದಿದ್ದಾರೆ, ಉಳಿದ ಪಾರ್ಟಿಯವರು ಕೂಡ. ಮೂಡಿಗೆರೆ ಒಂದು ಲೂಟಿ ಆಗಿದೆ ಖಂಡಿತವಾಗಿ, ಅಂದರೆ ಇವ್ರ ಸಮಸ್ಯೆ ಬಗೆಹರಿಸ್ಕೊಳ್ಳೋ ಅದನ್ನು ಮುಚ್ಚಿ ಹಾಕೋದಿಲ್ಲ, ತೆಗಿಬೇಕು. ಅಧಿಕಾರಿಗಳನ್ನ ಸರಿಪಡಿಸೋ ಕೆಲಸ ಆಗಬೇಕಾಗಿದೆ. ಈಗ ಈ ಒಂದು ಹಗರಣ ಆಗಿದೆ, ಇದಕ್ಕಿಂತ ಮುಂಚೆ ಈ ಥರ ಅಕ್ರಮ ಆಗಿದೆ ಭೂಮಿಲಿ ನಿಮಗೆ ಗೊತ್ತಿರಲಿಲ್ಲ? ಖಂಡಿತ ಗೊತ್ತಿದೆ, ನಮ್ಮ ತಪ್ಪುಗಳಾಗಿದೆ. ನಾವು ಸಂಘಟನೆಯವರು ಕರೆಕ್ಟಾಗಿ ಸಂಘಟನೆ ಮಾಡಿ ಇಂಥ ಅಧಿಕಾರಿಗಳನ್ನ ಮೈಚಳಿ ಬಿಡಿಸಿದರೆ ಇವತ್ತು ಈ ಪ್ರಕರಣ ಆಗ್ತಿರಲಿಲ್ಲ. ನಮ್ಮ ದೌರ್ಬಲ್ಯ ಅಧಿಕಾರಿಗಳು ಇಂಥ ದುಷ್ಟ ಕೆಲಸ ಕೈ ಹಾಕ್ಲಿಕ್ಕೆ ಕಾರಣ ಆಗಿದೆ. ಇದರಿಂದ ನಾವು ಗುಣಪಾಠ ಕಲಿಯಲೇಬೇಕಾಗಿದೆ. ಹಲವಾರು ಸಂಘಟನೆಗಳಿದ್ದೀವಿ, ನಮಗೆ ಸಂಘಟನಾತ್ಮಕ ರಾಜಕೀಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಸಮಸ್ಯೆ ವಿಷಯದಲ್ಲಿ ಖಂಡಿತ ಭಿನ್ನಾಭಿಪ್ರಾಯ ಇಲ್ಲ. ನಾವು ಇನ್ನು ಮುಂದೆ ಇಟ್ಕೊಳ್ಳೋದಿಲ್ಲ. ಸಮಸ್ಯೆ ಬಂದಾಗ ಮೂಡಿಗೆರೆ ಜನತೆ ಸಮಸ್ಯೆ ಬಂದಾಗ ಒಂದುಗೂಡುತ್ತೀವಿ, ಪ್ರತಿಭಟಿಸ್ತೀವಿ. ಈ ಕ್ಷೇತ್ರದಲ್ಲಿ ನೀವು ಹೇಳಿದಂಗೆ ಅನೇಕ ರಾಜಕೀಯ ಪಕ್ಷದವರು ಅಧಿಕಾರ ನಡೆಸಿದರು, ಆದರೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಬೇರೆ ಬೇರೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಆದರೆ ಅಧಿಕಾರಿಗಳು ಅವರೇ ತಾನೆ, ಅದು ಸರಿಯಾಗುತ್ತೆ? ಅದೇ ಪ್ರಶ್ನೆ ಏನಾಗಿದೆ ಅಂದರೆ, ಈ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಯಾರು ಬೇಕು ಅವ್ರನ್ನ ಇಟ್ಕೊಂಡಿದ್ದಾರೆ. ಇಲ್ಲಿಗೆ ಯಾವುದೇ ತಹಸೀಲ್ದಾರ್ ಬರಲಿ, ಅವ್ರು 25-50 ಲಕ್ಷ ಕೊಟ್ಟು ಬರಬೇಕು. ಯಾರೇ ಸಬ್ ಇನ್ಸ್ಪೆಕ್ಟರ್ ಬರಲಿ, ಯಾರೇ ಸರ್ಕಲ್ ಇನ್ಸ್ಪೆಕ್ಟರ್ ಬರಲಿ, ವಿಲೇಜ್ ಅಕೌಂಟ್ ಬರಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಬರಲಿ, ಯಾವುದೇ ಅಧಿಕಾರಿ ಬರಲಿ, ಅವರು 10-10 ಲಕ್ಷ ಈ ರಾಜಕಾರಣಿಗಳಿಗೆ ಲಂಚ ಕೊಟ್ಟು ಬಂದು ಈ ಲಂಚವನ್ನು ಮತ್ತೆ ಅವ್ರು ತುಂಬಿಕೊಂಡು ಹೋಗ್ಬೇಕು. 10 ಲಕ್ಷ ಕೊಟ್ಟರೆ ಇಲ್ಲಿ 1 ಕೋಟಿ ಮಾಡ್ಕೊಂಡು ಹೋಗ್ಬೇಕು. ಬರಿಗೆ ಇಲ್ಲಿ ಬಂದವರು ಕೋಟ್ಯಾಧೀಶರಾಗಿದ್ದಾರೆ ಮೂಡಿಗೆರೆಯಲ್ಲಿ, ಇಲ್ಲೇ ಜಮೀನು ಖರೀದಿ ಮಾಡಿದ್ದಾರೆ, ಸರ್ವಿಸ್ ಮಾಡ್ಲಿಕ್ಕೆ ಬಂದಿಲ್ಲ, ಅವರು ಲೂಟಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಇದಕ್ಕೆ ಈ 3 ಪಕ್ಷದವರು ಹೇಳಿದ್ವಲ್ಲ, ಈ 3 ಪಕ್ಷದವರು ಕಾರಣ ಒಂದು ಪಕ್ಷ ಅಲ್ಲ, 3 ಪಕ್ಷದವರು ಆಡಳಿತ ಮಾಡಿರುವಂಥ 3 ಪಕ್ಷದ ರಾಜಕಾರಣಿಗಳು ಅವರೇ ಕರ್ಕೊಂಡು ಬಂದು ಅವ್ರ ಲಾಭಕ್ಕಾಗಿ ಕರ್ಕೊಂಡು ಬಂದಂಥ ಅಧಿಕಾರಿಗಳ ಮೂಲಕ ಈ ಕೆಲಸ ಮಾಡಿಸ್ತಾ ಇದ್ದಾರೆ. ಮೂಡಿಗೆರೆ ತಾಲೂಕಿನ ಹಳೆಕೋಟೆ ಗ್ರಾಮದ ಸರ್ವೆ ನಂಬರ್ 288
ಮುಗ್ರಹಳ್ಳಿ ವಾಸಿಯಾದ ಮಂಜುನಾಥ ಬಿನ್ ಸೋಮಯ್ಯರವರು ಸುಮಾರು 15 ವರ್ಷದಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ಜಮೀನಿಗೆ ಇತ್ತೀಚೆಗೆ ಕೆಲವು ರಾಜಕೀಯ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಆ ಜಾಗವನ್ನು ಸ್ಮಶಾನವಾಗಿ ಮಂಜೂರು ಮಾಡಿರುವ ಬಗ್ಗೆ ನೊಂದ ಕುಟುಂಬ ಮೂಡಿಗೆರೆ ತಹಶೀಲ್ದಾರ್ ಕಚೇರಿಯ ಮುಂದೆ ಧರಣಿ ನಡೆಸುತ್ತಿರುವುದು. ಶಾಸಕರ ಭರವಸೆಗೆ ಹಿಂಪಡೆದ ಧರಣಿ. ವರದಿ ಮಕ್ಕಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್, ಅವಿನ್ ಟಿವಿ. ಒಂದು ಸಣ್ಣ ಬ್ರೇಕ್ ನ ನಂತರ ಮುಂದುವರಿಯುವುದು ಸ್ಮಾಲ್ ಬ್ರೇಕ್, ಸ್ಟೇ ಟ್ಯೂನ್. ನಿಸರ್ಗ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮೆನ್ಸಿಯಾ, ಪಾರ್ಕಿನ್ಸನ್, ಬೆಡ್ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454595. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ www.nisargacare.com.